ರಾಜ್ಯದ ಪ್ರತಿಷ್ಠಿತ ನಗರ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಮಂಗಳೂರು ನಗರದ ಇದೀಗ ಸ್ಮಾರ್ಟ್ ಸಿಟಿ ಎನ್ನುವ ಗರಿ ಸಿಕ್ಕಿಸಿಕೊಂಡು ಮುಂದುವರಿಯುತ್ತಿದೆ. ಆದರೆ ಇದೇ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಅಸಡ್ಡೆ ತ್ಯಾಜ್ಯ ನಿರ್ವಹಣೆಯ ಬೇಜವಾಬ್ದಾರಿ ಕ್ರಮಗಳಿಂದಾಗಿ ಅಷ್ಟೇ ಟೀಕೆಗೂ ಒಳಗಾಗುತ್ತಿದೆ. ವಾಮಂಜೂರಿನ ಪಚ್ಚನಾಡಿಯಲ್ಲಿ ತ್ಯಾಜ್ಯಗಳನ್ನು ಕೊಂಡು ಈ ಹಿಂದೆ ಸುರಿಯಲಾಗುತ್ತಿದ್ದರೆ ಇದೀಗ ಕೋಟಿ ಚೆನ್ನೆಯ ವೃತ್ತದಿಂದ ಮಾರ್ನಮಿಕಟ್ಟೆಗೆ ಸೇರುವ ರಸ್ತೆ ಮಧ್ಯದಲ್ಲಿ ನಗರದ ತ್ಯಾಜ್ಯವನ್ನು ತಂದು ಎಸೆದು ಹೋಗಲಾಗುತ್ತಿದ್ದು ಇದು ಎರಡನೇ ಡಂಪಿಂಗ್ ಯಾರ್ಡ್ ಆಗುತ್ತಿದೆ ಎಂದು ಸ್ಥಳೀಯ ನಿವಾಸಿ ಚಂದ್ರಶೇಖರ್ ಎಂಬುವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ. ಇಲ್ಲಿನ ಸಾರ್ವಜನಿಕರು ಕೋಳಿ ತ್ಯಾಜ್ಯ, ಪ್ಲಾಸ್ಟಿಕ್ ಲಕೋಟೆಗಳು, ಮನೆ ನಿರ್ಮಿಸುವ ಸಂದರ್ಭ ತ್ಯಾಜ್ಯಗಳನ್ನೆಲ್ಲ ಇಲ್ಲೇ ತಂದು ಎಸೆದು ಹೋಗುತ್ತಿದ್ದಾರೆ. ಈ ಬಗ್ಗೆ ನಾವು ಪಾಲಿಕೆಯ ಕಾರ್ಪೊರೇಟರ್ಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ತಿಳಿಸಿದ್ದರೂ ಏನೂ ಕ್ರಮ ವಹಿಸುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೊಸೈಟಿದರ ಕೌನ್ಸಿಲ್ ಮೆಂಬರ್ ಪ್ರವೀಣ್ ಸಾಲ್ಯಾನ್ ಒಳವರು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ನಾವು ಮಂಗಳೂರು ಸ್ಮಾರ್ಟ್ ಸಿಟಿಯಿಂದ ಆಗುವಂಥ ಒಂದು ಯೋಜನೆ ಹೊರಟಿದ್ವಿ. ಈಗ ಉದಾಹರಣೆಗೆ ನಮ್ಮ ಕೋಟಿ ಚೆನ್ನೈ ವೃತ್ತದಿಂದ ಮಾರ್ನಗುಟ್ಟೆ ಸರ್ಕಲ್ಗೆ ಸೇರುವಂಥ ಒಳಗಿನ ಒಂದು ರೋಡಲ್ಲಿ ಈಗ ಒಂದು ಮಿನಿ ಪಚ್ಚನಾಡಿ ಆಗ್ತಾ ಬರ್ತಾ ಇದೆ. ಪ್ರತಿ ಒಂದು ಮನೆಯ ಕಸಗಡ್ಡೆಗಳನ್ನು ಹಾಗೂ ಕಟ್ಟಡ ಒಡೆದಂಥ ಇಟ್ಟಿಗೆ, ಸಿಮೆಂಟ್ ಚೂರು ಮತ್ತು ಕೋಮಟ್ಗಳನ್ನು ಎಲ್ಲ ತಂದು ಇಲ್ಲಿ ರಾಶಿ ಹಾಕ್ತಿದ್ದಾರೆ. ಅದಲ್ಲದೆ ತಾಜ್ಯ ವಸ್ತುಗಳನ್ನು ಮಾರ್ಕೆಟಿಂದ ಈ ಕೋಳಿಯ ಕುರಿ ಮಾಂಸದ ಚರ್ಮ ಇತ್ಯಾದಿಗಳನ್ನು ಕೂಡ ತಂದು ಹಾಕ್ತಾ ಇದ್ದಾರೆ. ನಾವು ಮೇಲಿನವರಿಗೆಲ್ಲ ಕಂಪ್ಲೇಂಟ್ ಮಾಡಿಲ್ಲ ಆಯಿತು, ಯಾರೂ ಒಂದು ಇದರ ಬಗ್ಗೆ ಒಂದು ಉಸ್ತುವಾರಿ ತಗೊಳ್ಳುವಂಥ ವ್ಯವಸ್ಥೆ ಇಲ್ಲ. ಆದರೆ ದಯಮಾಡಿ ಇನ್ನಾದರೂ ಈ ಒಂದು ರೋಡನ್ನು ಒಂದು ಸ್ಮಾರ್ಟ್ ಸಿಟಿಗೆ ಒಂದು ಉತ್ತಮ ಮಾದರಿಯ ಒಂದು ರೋಡನ್ನಾಗಿ ಮಾಡಿಕೊಡ್ಬೇಕಂತೇಳಿ ಸ್ಥಳೀಯರ ಪರವಾಗಿ ನಾವು ಸಂಬಂಧಪಟ್ಟವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಊರಿನಲ್ಲಿ ಈ ನಮ್ಮನೆ ಕಸಕಡ್ಡಿಗಳನ್ನು, ಕೊಳೆತ ಮಾಂಸ ಚೂರುಗಳನ್ನು, ಕೋಳಿಯ ವಸ್ತುಗಳನ್ನೆಲ್ಲ ಎಲ್ಲ ಸಿಕ್ಕಿದಲ್ಲೇ ಹಾಕ್ತಾ ಇದ್ದಾರೆ. ಇದನ್ನು ಸ್ಥಳೀಯ ಕಾರ್ಪೊರೇಟರ್ ಆಗಲಿ ಯಾರು ಕೂಡ ಕೇಳುವ ಗತಿ ಇಲ್ಲದಾಗ ಆಗಿದೆ. ಇದಕ್ಕೊಂದು ಶಾಶ್ವತ ಒಂದು ಪರಿಹಾರ ಮಾಡಿದ್ರೆ ಇದು ಇನ್ನು ಎರಡನೇ ಸರಿ ಆಗುವಾಗ ಇನ್ನೊಂದು ಪಚ್ಚನಾಡಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ಸ್ಪೆಕ್ಟರ್ ಬಂದರು, ಎಲ್ಲರೂ ಎಷ್ಟು ಕ್ಲೀನ್ ಮಾಡಿ ಎಷ್ಟು ಹೇಳಿದರು ಅಷ್ಟು ನೋಡಿ ನಮ್ಮ ಮುಂದೆ ಹಾಕ್ತಾರೆ. ನಮ್ಮ ಮುಂದೆ ಹಾಕ್ಬಿಟ್ಟು ನೀವು ಇಲ್ಲಿ ಬೋರ್ಡ್ ಹಾಕಿ ಕಸ ಹಾಕಬೇಡ ಅಂತ ಹೇಳ್ತಾರೆ. ಅದೊಂದು ಬೋರ್ಡ್ ಇಲ್ಲ ಇನ್ಸ್ಪೆಕ್ಟ್ರಿಗೂ. ನಾವು ಎಷ್ಟಂತ ಕ್ಲೀನ್ ಮಾಡೋದು ಇನ್ನೊಂದು ಪಚ್ಚನಾಡಿ ಹಾಕದು ಇರೋದು ಹೇಳಲಿಕ್ಕೆ ಇಲ್ಲ. ಇನ್ನೊಂದು ಒಂದು ಎರಡು ತಿಂಗಳಾಗುವಾಗ ಇದು ಪಚ್ಚನಾಡಿ, ಇನ್ನೊಂದು ಪಚ್ಚನಾಡಿ ಯಾರಿಗಂತ ಹೇಳ್ತೀರಲ್ಲ, ಯಾರಿಗಂತ ಹೇಳಿ ದಿಸ್ ಸರ್ ಡೋರ್ ಕಲೆಕ್ಷನ್ ಮತ್ತೆ ಮೇನ್ ರೋಡ್ ಯಾವ್ದು ಬಿಡ್ಲಾರ್ದಂಗ್ ಕ್ಲೀನ್ ಮಾಡಿ ಅಂದು ಕೂಡ ಆಗ್ತದೆ. ನೀವು ಕಂಪ್ಲೇಂಟ್ ಮಾಡೋದಿಲ್ಲ ಕಾರ್ಪೊರೇಷನ್? ಕಾರ್ಪೊರೇಷನ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವರೆಲ್ಲ ಬಂದು ನೋಡ್ತಾರೆ, ಫೋಟೋ ತೆಗಿತಾರೆ, ಮತ್ತೆ ಕಾರ್ಪೊರೇಟರ್ಗೆಲ್ಲ ಕಳಿಸ್ತಾರೆ, ಮತ್ತೆ ಎರಡು ದಿವಸ ಅವರು ಕಾಯ್ತಾರೆ, ಮತ್ತೆ ಇನ್ನು ರಾತ್ರಿ ಟೈಮ್ ಹಾಕಿದ್ರೆ ಯಾರಿಗೆ ಅಂತ ಹೇಳೋದು.